ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿರುವಂತಹ ಸಹಸ್ರತಾಲ್ ಅನ್ನುವಂತ ಒಂದು ಹಿಮ ಪರ್ವತದ ಮೇಲೆ ಒಂಬತ್ತು ಮಂದಿ ಕನ್ನಡಿಗರು ಹಿಮಪಾತ ಹಿಮ ಹಿಮಪಾತವಾಗಿ ಸಾವನ್ನಪ್ಪಿದ್ರು ಸೊ ಈಗಾಗಲೇ ಅವರ ಮೃತದೇಹವನ್ನ ತರೋದಕ್ಕೆ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಕಂದಾಯ ಸಚಿವ ಕೃಷ್ಣ ಬೈರಾವ ಗೌಡ ಅವರು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಆ್ಯಕ್ಚುಲಿಗೆ ಅಲ್ಲಿ ಏನಾಯ್ತು ಅನ್ನುವಂತ ಅನ್ನುವಂಥದ್ದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅವ್ರಿಗೆ ಆ ಹಿಮ ಅವರು ಯಾವ ಕಾರಣಕ್ಕೆ ಸತ್ರು ಒಟ್ಟಾಗಿ ಎಷ್ಟು ಮಂದಿ ಹೋಗಿದ್ರು ಅವ್ರು ಯಾವ ರೀತಿಯಾಗಿರುವಂತಹ ನರಕವನ್ನ ಆ ಹಿಮ ಪರ್ವತದ ಮೇಲೆ ನೋಡಿದ್ರು ಅನ್ನುವಂಥದ್ರ ಬಗ್ಗೆ ಅವ್ರ ಜೊತೆ ಮಾತಾಡಿದ್ದೀನಿ ನಾನು ಅವ್ರು ನನಗೆ ಬಹಳ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಅದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಬೆಂಗಳೂರಿನಿಂದ ಕರ್ನಾಟಕ ರಾಜ್ಯ ಮೌಂಟರಿಂಗ್ ಅಸೋಸಿಯೇಷನ್ ಅಡಿಯಲ್ಲಿ ಒಂದು ಇಪ್ಪತ್ತೆರಡು ಮಂದಿಯ ತಂಡ ಉತ್ತರಾಖಂಡಕ್ಕೆ ಹೋಗುತ್ತೆ ಸೊ ಅವ್ರ ಮುಖ್ಯ ಉದ್ದೇಶ ಇರುವಂತದ್ದು ಟ್ರೆಕ್ ಮಾಡುವಂಥದ್ದು ಸೊ ಅವರು ನಿರಂತರವಾಗಿ ಇದೇ ರೀತಿಯಾಗಿ ದೇಶದ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಟ್ರೆಕ್ ಮಾಡುವಂತ ಅನುಭವ ಇರುವಂಥ ಏನು ಜನರು ಅವರು ಸೊ ಮೊನ್ನೆ ಮೊನ್ನೆಯೂ ಕೂಡ ಸುಮಾರು ಏಳು ದಿನಗಳ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬೆಂಗಳೂರಿನಿಂದ ಇಪ್ಪತ್ತೆರಡು ಮಂದಿಯ ತಂಡವನ್ನು ಕಟ್ಕೊಂಡು ಅವರು ನೇರವಾಗಿ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಉತ್ತರಾಖಂಡಕ್ಕೆ ಹೋಗ್ತಾರೆ ಸೊ ಉತ್ತರಾಖಂಡಿಂದ ಮೂವತ್ತನೇ ತಾರೀಕಿಗೆ ಉತ್ತರ ಹೋಗಿ ಅಲ್ಲಿ ಸ್ಟೇ ಆಗಿ ಅವರು ಎರಡನೇ ತಾರೀಕಿಗೆ ಅಂದ್ರೆ ಸಂಡೆ ಎರಡನೇ ತಾರೀಕಿಗೆ ಜೂನ್ ಎರಡನೇ ತಾರೀಕಿಗೆ ಈ ಒಂದು ಪರ್ವತವನ್ನ ಏರೋದಕ್ಕೆ ಶುರು ಮಾಡ್ತಾರೆ ಅಂದ್ರೆ ಈ ಒಂದು ಪರ್ವತ ಏನಿದೆ ಇದು ಹಿಮ ಪರ್ವತ ಉತ್ತರ ಕಾಶಿಯಲ್ಲಿದೆ ಇದರ ಹೆಸರು ಸಹಸ್ರಥಾಲ್ ಅಂತ ಸೊ ಅಲ್ಲಿಗೆ ಹೋಗಿ ಆ ಶಿಖರವನ್ನ ಏರುವಂತ ಕೆಲಸವನ್ನ ಮಾಡ್ತಾರೆ ಅವರು ಬಹಳ ಏನು ಸುಮಾರು ಒಂದು ಒಂದೂವರೆ ಒಂದು ದಿನ ಒಂದಿಷ್ಟು ಗಂಟೆಗಳ ಕಾಲ ಪ್ರಯಾಣವನ್ನ ಮಾಡಿ ಅದರ ಪೀಕ್ಗೆ ಹೋಗಿ ವಾಪಸ್ ಬರೋದಕ್ಕೆ ಶುರು ಮಾಡ್ತಾರೆ ಸೊ ವಾಪಸ್ ಬರುವಷ್ಟೊತ್ತಿಗೆ ಜೂನ್ ಮೂರನೇ ತಾರೀಕು ಸೋಮವಾರ ಸಮಯ ಒಂದು ಮೂರು 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 ಗಂಟೆ ಅಥವಾ ಮೂವತ್ತು ನಿಮಿಷ ಮೂರು ಮೂರುವರೆ ನಾಲ್ಕು ಗಂಟೆಯ ಸುಮಾರಿಗೆ ಅವರು ಆ ಒಂದು ಶಿಖರವನ್ನ ಇಳಿತಾ ಇರುವಂಥ ಸಂದರ್ಭದಲ್ಲಿ ಜೋರಾಗಿ ಹಿಮಗಾಳಿ ಬೀಸೋದಕ್ಕೆ ಶುರುವಾಗುತ್ತೆ ಸೊ ಸ್ನೋ ಫಾಲ್ ಏನು ಜಾಸ್ತಿ ಆಗಿರುವ ಕಾರಣಕ್ಕಾಗಿ ಇವತ್ತು ಕೆಳಗಡೆ ಆ ಒಂದು ಬುಡಕ್ಕೆ ಆ ಒಂದು ಶಿಖರವನ್ನ ಇಳಿದು ಅದರ ತಪ್ಪಲಿಗೆ ಬರೋದಕ್ಕೆ ಅವಕಾಶ ಇರೋದಿಲ್ಲ ಹೆವಿ ಸ್ನೋಫಾಲ್ ಇರ್ತವೆ ಹಿಮಗಾಳಿ ಇರ್ತದೆ ಹಿಮಪಾತ ಆಗ್ತಾ ಇರುತ್ತೆ ಸೊ ಆ ಇಪ್ಪತ್ತೆರಡು ಮಂದಿ ಚಾರಣಿಗರು ಒಂದು ಕೆಲಸವನ್ನ ಮಾಡ್ತಾರೆ ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ದೊಡ್ಡ ಬಂಡೆಯ ಕೆಳಗಡೆ ಇವತ್ತು ರಾತ್ರಿ ಇಲ್ಲಿ ಉಳ್ಕೊಂಡು ನಾಳೆ ನಾವು ಹಿಮಪಾತ ಅಥವಾ ಈ ಸ್ನೋಫಾಲ್ ಏನಿದೆ ಅದು ಕಡಿಮೆ ಮೇಲೆ ಇಳ್ಕೊ ಇಳಿಯೋದಕ್ಕೆ ಶುರು ಮಾಡೋಣ ಅನ್ನುವಂಥ ನಿರ್ಧಾರವನ್ನ ಎಲ್ಲರೂ ಕೂಡ ಮಾತಾಡಿಕೊಂಡು ಇಪ್ಪತ್ತೆರಡು ಜನ ಮಂದಿ ಕೂಡ ತೆಗೆದುಕೊಳ್ತಾರೆ ಆದರೆ ಅಲ್ಲಿ ದುರ್ವಿಧಿಯೇ ಬೇರೆ ಇತ್ತು ಅಲ್ಲಿ ಕಾಲದ ಏನು ವಿಧಿಯೇ ಬೇರೆ ಇತ್ತು ಅವರೆಲ್ಲರೂ ಕೂಡ ರೆಸ್ಟ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ನಾಲ್ಕೈದು ಜನ ಕುಸಿದು ಬೀಳೋದಕ್ಕೆ ಶುರುವಾಗ್ತಾರೆ ಬಿರುಸಾದ ಹಿಮಗಾಳಿ ಇರುತ್ತೆ ಸ್ನೋಫಾಲ್ ಇರುತ್ತೆ ಚಳಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಈ ಗಾಳಿಗೆ ಅವ್ರು ಮೈ ಮೇಲೆ ಹಾಕಿದಂತಹ ಕ್ಯಾಪ್ ಇರ್ಬೋದು ಗ್ಲೌಸ್ ಇರ್ಬೋದು ಆ ಜಾಕೆಟ್ಗಳಲ್ಲೂ ಕೂಡ ಹಾರಿ ಹೋಗೋದಕ್ಕೆ ಶುರುವಾಗುತ್ತೆ ಆಗುತ್ತೆ ಸೊ ಇದಕ್ಕಿದ್ದಕ್ಕೆ ಮೂರ್ನಾಲ್ಕು ಜನ ಕುಸಿದು ಬೀಳ್ತಾರೆ ಕುಸಿದು ಬಿದ್ದವರು ಸಾವನ್ನಪ್ಪತ್ತಾರೆ ಅಲ್ಲೇ ಆನ್ ದಿ ಸ್ಪಾಟ್ ಡೆತ್ ಆಗ್ತಾರೆ ಇದನ್ನ ನೋಡ್ತಾ ನೋಡ್ತಾ ಮತ್ತೆ ನಾಲ್ಕೈದು ಜನ ಸಾವನ್ನಪ್ತಾರೆ ಒಟ್ಟು ಒಂಬತ್ತು ಮಂದಿ ಇದೇ ರೀತಿಯಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅವಧಿಯಲ್ಲಿ ಒಂಬತ್ತು ಜನ ಕನ್ನಡಿಗರು ಆ ಶಿಖರದ ಮಧ್ಯ ಭಾಗದಲ್ಲಿ ಏನು ಸಹಸ್ರತಾ ಹಿಮಶಿಖರ ಇದೆ ಅದರ ಮಧ್ಯ ಭಾಗದಲ್ಲಿ ಕುಸಿದು ಬಿದ್ದು ಅಲ್ಲೇ ಹಿಮ ಸಮಾಧಿ ಆಗಿ ಹೋಗ್ತಾರೆ ಸೊ ಇದನ್ನ ನೋಡ್ತಾ ಇದ್ದಂತ ಉಳಿದಂತ ಹದಿಮೂರು ಮಂದಿ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಬದುಕುವ ಪ್ರಯತ್ನವನ್ನ ಮಾಡ್ತಾರೆ ಹೆಂಗೋ ಆ ಒಂದಿಷ್ಟು ದೂರವನ್ನ ಕ್ರಮಿಸಿದ ಮೇಲೆ ಅಲ್ಲಿ ಸ್ಥಳೀಯ ಎಸ್ ಡಿ ಆರ್ ಎಫ್ ಗೆ ಮಾಹಿತಿ ಕೊಡುವಲ್ಲಿ ಅವರು ಯಶಸ್ವಿ ಆಗ್ತಾರೆ ತಕ್ಷಣವೇ ಎಸ್ ಆರ್ ಎಫ್ ಸಿಬ್ಬಂದಿಗಳು ಸ್ಥಳಕ್ಕೆ ಹೋಗ್ತಾರೆ ಅವರನ್ನ ರೆಸ್ಕ್ಯೂ ಮಾಡುವಂತ ಕೆಲಸವನ್ನ ಸುಮಾರು ಒಂದು ಒಂದೂವರೆ ದಿನಗಳ ಕಾಲ ಮೂರು ಎರಡು ದಿನಗಳ ಕಾಲ ಮಾಡ್ತಾರೆ ಮಾಡಿ ಅವರನ್ನ ಹದಿಮೂರು ಜನರನ್ನ ನಿನ್ನೆ ರಾತ್ರಿ ಬೆಂಗಳೂರಿಗೆ ವಾಪಸ್ ಅನ್ನ ಕರ್ಕೊಂಡ್ ಬಂದಿದ್ದಾರೆ ಇವರನ್ನ ರೆಸ್ಕ್ಯೂ ಮಾಡೋದಕ್ಕೆ ಕರ್ನಾಟಕದ ಪ್ರತಿನಿಧಿಯಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉತ್ತರಾಖಂಡ್ಗೆ ಹೋಗಿದ್ರು ಅಲ್ಲಿಂದ ಅವನ್ನೆಲ್ಲರನ್ನು ಕೂಡ ಕರ್ಕೊಂಬಂದು ನಿನ್ನೆ ಹದಿಮೂರು ಜನರನ್ನ ಬದುಕುಳಿ ಬದುಕುಳಿದಿರುವಂತ ಹದಿಮೂರು ಜನರನ್ನ ಬೆಂಗಳೂರಿಗೆ ವಾಪಸ್ ಕರ್ಕೊಂಡ್ಬಂದಿದ್ದಾರೆ ಒಂಬತ್ತು ಮಂದಿಯ ಮೃತದೇಹ ಏನಾಯಿತು ಅದನ್ನ ಆ ಆ ಉತ್ತರ ಕಾಶಿಯಿಂದ ನೇರವಾಗಿ ಡೆಹ್ರಾಡೂನಿಗೆ ತಂದು ಅಲ್ಲಿ ಆ ಮರಣೋತ್ತರ ಪರೀಕ್ಷೆಗಳನ್ನೆಲ್ಲ ಮುಗಿಸಿ ಇವತ್ತು ಬೆಳಿಗ್ಗೆ ಆ ಡೆಹ್ರಾಡೂನ್ ದೆಹಲಿ ಏರ್ಪೋರ್ಟಿಗೆ ಆ ಮೃತದೇಹಗಳನ್ನು ತಂದು ದೆಹಲಿ ಏರ್ಪೋರ್ಟ್ ಬೆಂಗಳೂರಿಗೆ ರವಾನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇವತ್ತು ಮಧ್ಯಾಹ್ನ ಅಥವಾ ಅಷ್ಟೊತ್ತಿಗೆ ಆ ಒಂಬತ್ತು ಕನ್ನಡಿಗರ ಮೃತದೇಹ ಬೆಂಗಳೂರಿಗೆ ವಾಪಸ್ ಬರುತ್ತೆ ನಿಜಕ್ಕೂ ಕೂಡ ಇದೊಂದು ಏನು ಆಘಾತ ಬಹಳ ಏನು ಒಂದು ಟ್ರಕ್ ಹೋಗಿರುವಂತಹ ಒಂಬತ್ತು ಮಂದಿ ಸಾವನ್ನಪ್ಪಿ ವಾಪಸ್ ಆಗ್ತಾರೆ ಅಂತಂದ್ರೆ ಇದು ಅವರ ಕುಟುಂಬಗಳಿಗೆ ಮತ್ತೆ ಇಡೀ ಕನ್ನಡಿಗರಿಗೆ ಒಂದು ಆಘಾತದ ಆಘಾತಕಾರಿ ಸುದ್ದಿ ಆ ಒಂಬತ್ತು ಮಂದಿಯೂ ಕೂಡ ಬೆಂಗಳೂರಿನ ಬೇರೆ ಬೇರೆ ರೀತಿಯಾಗಿರುವಂತಹ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡಿಕೊಂಡಿದ್ರು ಅದರಲ್ಲಿ ಮುಖ್ಯವಾಗಿ ಈ ಶಿರಸಿ ಮೂಲದ ಪದ್ಮಿನಿ ಹೆಗಡೆ ಅನ್ನುವಂತ ಒಂದು ಮಹಿಳೆ ಆಕೆಯು ಕೂಡ ಇಲ್ಲಿ ಗೂಗಲ್ನ ಪ್ರತಿಷ್ಠಿತ ಗೂಗಲ್ನಲ್ಲಿ ಒಂದು ಉತ್ತಮ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡಿಕೊಂಡಿದ್ರು ಚಿತ್ರಪ್ರಣೀತ ಅನ್ನುವಂಥ ಒಂದು ಅವರು ಕೂಡ ಒಂದು ಪ್ರತಿಷ್ಠಿತ ಸಾಫ್ಟ್ವೇರ್ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರು ಮತ್ತೆ ಉತ್ತರ ಕರ್ನಾಟಕದ ವಿನಾಯಕ ಮುಂಗೂರು ಆತ ಮತ್ತು ಆತನ ಸಹೋದರಿ ಇಬ್ರು ಕೂಡ ಟ್ರಕ್ ಹೋಗಿ ಅಲ್ಲಿ ಹಿಮಸಮಾಧಿ ಆಗಿರುವಂತದ್ದು ಹೀಗೆ ಒಂಬತ್ತು ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಹದಿಮೂರು ಮಂದಿ ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡ್ಕೊಂಡು ಮತ್ತೆ ನಿನ್ನೆ ರಾತ್ರಿ ಮನೆ ಸೇರಿದ್ದಾರೆ ನಿಜಕ್ಕೂ ಇದು ಆಘಾತಕಾರಿ ಘಟನೆ ಅಂದ್ರೆ ಆ ಒಂದು ಸಹಸ್ರತಾಲ್ನ ಏನು ಒಂದು ಹಿಮಶಿಖರ ಏನಿದೆ ಅದರಲ್ಲಿ ಇಂತಹ ಘಟನೆಗಳು ಹಿಂದೆಂದೂ ಕೂಡ ನಡೆದಿಲ್ಲ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರು ಮತ್ತು ಅಲ್ಲಿನ ಜನಪ್ರತಿನಿಧಿಗಳು ಅಥವಾ ಅಲ್ಲಿನ ಎಸ್ ಆರ್ ಎಫ್ ಸಿಬ್ಬಂದಿಗಳು ಕಾರ್ಯಾಚರಣೆ ಮಾಡುವಂಥ ವೇಳೆಯಲ್ಲಿ ನ್ಯೂಸ್ ಐಟಿನ್ಗೆ ಮಾತಾಡ್ತಾ ಹೇಳಿದ್ರು ನಮ್ಮ ನ್ಯೂಸ್ ಐಟಿನ್ ಪ್ರತಿನಿಧಿ ಖುದ್ದು ಆ ರೆಸ್ಕ್ಯೂ ಟೀಮ್ ಜೊತೆ ಸೇರಿ ನಿನ್ನೆ ಇಡೀ ದಿನ ಆ ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ರು ನಮ್ಮ ಉತ್ತರಾಖಂಡ ನ್ಯೂಸ್ ಏಯ್ಟೀನ್ ಪ್ರತಿನಿಧಿ ಅವರು ಕೂಡ ನಮಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಹೋದ್ರು ಯಾವ ರೀತಿಯಾಗಿರುವಂಥ ವಾತಾವರಣ ಅಲ್ಲಿತ್ತು ಅನ್ನುವಂಥದ್ದನ್ನು ನಾವು ಖುದ್ದು ಅವರಿಂದ ಕೇಳಿದ್ವಿ ಅಂದ್ರೆ ನಿಜಕ್ಕೂ ಭಯಾನಕ ಪರಿಸ್ಥಿತಿ ಈ ಹದಿಮೂರು ಬಂದಿ ಬದುಕಿ ಬಂದಿದ್ದೇ ಒಂದು ಪವಾಡ ಅನ್ನು ರೀತಿಯಲ್ಲಿ ಅವರು ಮಾತಾಡಿದ್ರು ಸೊ ಈಗ ಮಳೆಗಾಲ ಶುರು ಆಗ್ತಾ ಇದೆ ಅಂದ್ರೆ ಹಿಮಶಿಖರಗಳಲ್ಲಿ ಹಿಮಪಾತ ಸರ್ವೇ ಸಾಮಾನ್ಯ ಸೊ ಆದಷ್ಟು ಇದೆಲ್ಲ ಮುಗಿದ ಮೇಲೆ ಅಂದ್ರೆ ಈ ಟೈಮಲ್ಲೇ ಹೋಗಬೇಕು ಅನ್ನುವಂಥ ಆಸೆ ತುಂಬಾ ಜನರಿಗೆ ಇತ್ತು ಆದರೆ ಜೀವಕ್ಕಿಂತ ಮುಖ್ಯ ಯಾವುದೂ ಅಲ್ಲ ಒಂದು ಸ್ವಲ್ಪ ನಿಮ್ಮ ನಿಮ್ಮ ಜೀವಕ್ಕೆ ಕುತ್ತು ಬರದಂತ ರೀತಿಯಲ್ಲಿ ನಿಮ್ಮ ಟ್ರಕ್ಗಳಾಗಿರ್ಬೋದು ಪ್ರಯಾಣಗಳಾಗಿರ್ಬೋದು ಅಥವಾ ಇನ್ಯಾವುದೇ ಸಾಹಸ ಕ್ರೀಡೆಗಳಾಗಿರ್ಬೋದು ನೀವು ಮಾಡಿದ್ರೆ ಬಹಳ ಉತ್ತಮ ಅನ್ನುವಂಥದ್ದು ನಮ್ಮ ಕಳಕಳಿ